ಮಹಿಳೆ ಎಂಬ ಕಾರಣಕ್ಕೆ ಪವಿತ್ರ ಗೌಡಗೆ ಜಾಮೀನು ಕೊಡಬಾರದು. ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ ಕೇಸ್ನಲ್ಲಿ ಅವರು ಭಾಗಿಯಾಗಿದ್ದಾರೆ. ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಇತರೆ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಕೊಲೆ ಮಾಡುವ ಉದ್ದೇಶದಿಂದಲೇ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ. ಇದು ಸ್ಪಷ್ಟವಾಗಿ ಉದ್ದೇಶ ಏನು ಅನ್ನೋದು ಸಾಬೀತಾಗ್ತಾ ಇದೆ. ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ನಲ್ಲಿ ಒಬ್ಬ ಹೆಣ್ಣು ಮಗಳು ಭಾಗಿಯಾಗ್ತಾರೆ ಅನ್ನೋದಾದರೆ ಇದೊಂದು ಗಂಭೀರ ಕೇಸ್. ಕಿಡ್ನಾಪ್ ಮಾಡೋ ಉದ್ದೇಶ ಮತ್ತು ಕಿಡ್ನಾಪ್ ಮಾಡಿದ್ದೇ ಕೊಲೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಅನ್ನೋದು ಸಂಪೂರ್ಣ ಇತರೆ ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಂಡ ನಂತರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನೀಗಾಗಲೇ ಕೋರ್ಟ್ ಗಮನಕ್ಕೂ ಕೂಡ ಆ ವಿವರಣೆಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ಅಂಶವನ್ನು SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದದಲ್ಲಿ ಇಡ್ತಾ ಇದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಪವಿತ್ರ ಗೌಡ ಪರ ವಕೀಲ ಸೆಬಾಸ್ಟಿನ್ ಅವರು ವಾದವನ್ನು ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇತರೆ ಕೇಸ್ಗಳ ಒಂದಷ್ಟು ಉಲ್ಲೇಖವನ್ನು ಕೂಡ ಮಾಡಿದರು. ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇವರು ಭಾಗಿಯಾಗಿರುವುದು ಕೋಲ್ಡ್ ಬ್ಲಡ್ಡೆಡ್ ಮರ್ಡರ್ನಲ್ಲಿ. A1 ಆರೋಪಿ ಈಕೆ. ಪವಿತ್ರ ಗೌಡ ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ಅವರಿಗೆ ಜಾಮೀನನ್ನು ಕೊಡೋದು ಸೂಕ್ತವಲ್ಲ. ಇನ್ನೂ ಕೂಡ ಚಾರ್ಜ್ಶೀಟ್ ಅನ್ನು ಸಲ್ಲಿಕೆ ಮಾಡಿಲ್ಲ. ಚಾರ್ಜ್ಶೀಟ್ ಹಾಕಬೇಕಾಗಿದೆ. ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಈ ಹೊತ್ತಲ್ಲಿ ಜಾಮೀನು ಸೂಕ್ತವಲ್ಲ. ಮತ್ತೆ ಕಿಡ್ನಾಪ್ ಮಾಡಿದ್ರ ಉದ್ದೇಶವೂ ಕೂಡ ಸ್ಪಷ್ಟವಾಗಿ ಇತರೆ ಆರೋಪಿಗಳ ಹೇಳಿಕೆ ಮೂಲಕವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಈಕೆಯ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕೆ ಇತರರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ರು, ಆ ನಂತರದಲ್ಲಿ ಸ್ಪಾಟ್ಗೆ ಹೋಗಿದ್ರ ಇಲ್ವಾ ಅನ್ನೋದಕ್ಕೂ ಕೂಡ ಸಾಕ್ಷ್ಯಗಳು ಲಭ್ಯವಾಗಿದೆ. ಇದೆಲ್ಲದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ.